ಇಲ್ಲಿ ಮಾತ್ರ ಫಾಸ್ಟ್ ಮೂವ್ಮೆಂಟ್ ಬೇಗ ಬೇಗ ನೀವು ಅಟ್ಟ ನಿಂತಿದ್ದೀರಾ ಚೂರಿ ಕಡೆ ಆಯ್ತಾ ಅದರಲ್ಲಿ ಆಗಿ ಹೋಗಿ ಬನ್ನಿ ಬನ್ನಿ ಅದಕ್ಕೆ ಸರ್ ಓಂ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ದಿವಸ ಇತಿಹಾಸ ಪೂರ್ವಕವಾದ ಮಹಾಶಿವರಾತ್ರಿ ನಡೀತಾ ಇದೆ. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ 4 ಗಂಟೆಯಿಂದ 6 ಗಂಟೆ ತನಕ ಅಮೃತಾಭಿಷೇಕ, ರುದ್ರಾಭಿಷೇಕ, ರುದ್ರಪಠನ ಹಾಗೂ ಭಕ್ತರು ತಂದುಕೊಟ್ಟಂಥ ಹಾರ, ಹೂವು, ಹಣ್ಣು ಇತ್ಯಾದಿಗಳಿಂದ ಭಗವಂತನಿಗೆ ಅಲಂಕಾರವನ್ನು ಮಾಡಿದ್ದಾರೆ. ಭಕ್ತಾದಿಗಳು ಸುತ್ತಮುತ್ತ ಹಳ್ಳಿಗಳಿಂದ, ಶಿವಮೊಗ್ಗದ ನಗರಗಳಿಂದ, ವಿಶೇಷವಾಗಿ ಬೆಳಗಿನ ಜಾವದಿಂದಲೇ ಶ್ರೀ ರಾಮೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಲು ಕಾತುರರಾಗಿ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ನಿಧಾನವಾಗಿ ದೇವರನ್ನು ಸಂದರ್ಶನ ಮಾಡ್ತಾ ಇದ್ದಾರೆ. ಹಾಗೂ ಈ ದಿವಸ ರಾತ್ರಿ 9:30 ಬೆಳಗಿನ ಜಾವ 6 ಗಂಟೆ ತನಕ ಜಾಗರಣ ಉತ್ಸವ, ಅಂದರೆ 9:30, 11:30, 12:30, 3:30, 4:30, 4:30, 6 ಗಂಟೆ ನಾಲ್ಕು ಜಾವಗಳಲ್ಲಿ ಭಗವಂತನಿಗೆ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ ಇತ್ಯಾದಿಗಳನ್ನೆಲ್ಲ ಮಾಡಿ ಭಗವಂತನಲ್ಲಿ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಹಾಗೂ ಈ ರಾಮೇಶ್ವರ ಕ್ಷೇತ್ರ ಎಂದು ಹೆಸರು ಬರಲು ಕಾರಣ ಏನೆಂದರೆ ಶ್ರೀರಾಮನು ಸೀತೆಯನ್ನು ಅನ್ವೇಷಣೆ ಮಾಡಿಕೊಂಡು ಹೋಗ್ತಾ ಇರಬೇಕಾದ್ರೆ ಈ ತುಂಗಾ ನದಿ ತೀರದಲ್ಲಿ ಬಂದು ಶ್ರೀ ಈಶ್ವರನನ್ನು ಪೂಜೆ ಮಾಡಿ ಆ ಈಶ್ವರ ಲಿಂಗವನ್ನೇ ಇಲ್ಲಿ ಶ್ರೀ ಶೃಂಗೇರಿ ಜಗದ್ಗುರು ಚಂದ್ರಶೇಖರ ಭಾರತೀ ಸ್ವಾಮಿಗಳು ಪ್ರತಿಷ್ಠಾಪನೆ ಮಾಡಿರುತ್ತಾರೆ. ಆ ಕ್ಷೇತ್ರಕ್ಕೋಸ್ಕರ ಶ್ರೀ ರಾಮೇಶ್ವರ ಸ್ವಾಮಿ ಅಂತ ಹೇಳಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಭಗವಂತನು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಸ್ವಾಮಿಯಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಅರ್ಚಕರು ಇಂದುಶೇಖರ ಭಟ್, ಶಿವಮೊಗ್ಗ. ಭಾಗ್ಯಲಕ್ಷ್ಮಿ ವೆಂಕಟೇಶ್ ಅಂತ, ವಿನೋಬ್ ನಗರ. ಇಲ್ಲಿ ಸುಮಾರು ವರ್ಷದಿಂದ ನಾವು ಬರ್ತಾ ಇದ್ದೀವಿ. ನಾನು ಮದುವೆ ಆದಾಗಿಂದನೂ ಬರ್ತಾ ಇದ್ದೀನಿ. ಇದಕ್ಕೆ ಇತಿಹಾಸ ಪುರಾಣದ್ದು ಕಥೆನೇ ಇದೆ. ಇದು ಹಳೆ ಕಾಲದ್ದು ದೇವಸ್ಥಾನ, ಈಶ್ವರನ ದೇವಸ್ಥಾನ. ಹಾಗಾಗಿ ಇಲ್ಲಿ ತುಂಬ ಜನ ಬರ್ತಾರೆ. ಜಾತ್ರೆ ಥರನೇ ನಡೆಯುತ್ತೆ. ಇನ್ನೂ ಹೋಗ್ತಾ ಹೋಗ್ತಾ ಸಂಜೆ ಅಷ್ಟೊತ್ತಿಗೆ ಫುಲ್ ರಶ್ ಆಗುತ್ತೆ. ಅಂದರೆ ಇಲ್ಲಿ ಸತ್ಯನೂ ಇದೆ. ಹಾಗಾಗಿ ಈ ಈಶ್ವರನ ದೇವಸ್ಥಾನಕ್ಕೆ ಸಾರ್ವಜನಿಕರು ಹೆಚ್ಚಿನದಾಗಿ ಬರ್ತಾರೆ. ಮತ್ತು ನಾವು ಯಾವಾಗಲೂ ಫ್ಯಾಮಿಲಿ ಜೊತೆನೇ ಬರೋದು. ವರ್ಷ ವರ್ಷನೂ, ಪ್ರತಿ ವರ್ಷನೂ ಫ್ಯಾಮಿಲಿ ಜೊತೆ ಬಂದು ನಾವು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಮತ್ತು ಬೇರೆ ದೇವಸ್ಥಾನಕ್ಕೆಲ್ಲ ಏನು ಹೋಗಲ್ಲ. ಮನೆ ಹತ್ರನೂ ಇದೆ, ಆದ್ರೂ ನಾವು ಇತಿಹಾಸದ ಪುರಾಣ ಇರೋದ್ರಿಂದ ನಾವು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಚೆನ್ನಾಗಾಗುತ್ತೆ, ಏನಾದರೂ ಒಂದು ಹೇಳ್ಕೊಂಡ್ರೂ ಆಗತ್ತೆ. ಆ ಥರ ಪವರ್ಫುಲ್ ಈಶ್ವರನ ದೇವಸ್ಥಾನ ಇದು. ಇದಕ್ಕೆ ಮತ್ತಿನ್ನೇನು, ಫ್ಯಾಮಿಲಿ ಜೊತೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದೇ ದೊಡ್ಡ ಖುಷಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.